ಕಡೆ ಪಿಪಿಇ ಕಿಟ್ ಧರಿಸಿ ಕೆಲಸ ಮಾಡ್ತಿರೋ ನೌಕರರು, ಪ್ರಾಣವನ್ನ ಲೆಕ್ಕಿಸದೆ ಕೆಲಸ ಮಾಡಿದ್ದಕ್ಕೆ ಕೈಗೆ ಚಿಪ್ಪು ಕೊಟ್ಟಿರುವ ಅಧಿಕಾರಿಗಳು, ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿರುವ ನೌಕರರು ಅಂದ ಹಾಗೆ ಇವೆಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಸಿಇಒ ಕಚೇರಿ ಮುಂದೆ. ಈಗ ಸಂಬಳಕ್ಕಾಗಿ ಗೋಗರೆಯುತ್ತಿರುವ ಇವರೆಲ್ಲ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರು. ರಾಜ್ಯದಲ್ಲಿ ಕೋವಿಡ್ನ ತುರ್ತು ಪರಿಸ್ಥಿತಿ ಎದುರಾದಾಗ ಖುದ್ದು ಸೋಂಕಿತರ ಕುಟುಂಬಸ್ಥರೇ ದೂರ ಉಳಿದ ವೇಳೆ ಇವರೆಲ್ಲ ಪ್ರಾಣದ ಹಂಗು ತೊರೆದು ಅದೆಷ್ಟೋ ಬಾರಿ ಇವರಿಗೆ ಪಾಸಿಟಿವ್ ಬಂದರೂ ಸಹ ಕೆಲಸ ಮಾಡಿದ್ದಾರೆ. ಕೆಲವರು ದಿನದ 24 ಗಂಟೆಯೂ ಪಿಪಿಇ ಕಿಟ್ ಧರಿಸಿ ಕೆಲಸ ಮಾಡಿದರೆ ಇನ್ನು ಕೆಲವರು ಸ್ವಚ್ಛತೆ ಕಾರ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಕೊರತೆ ಉಂಟಾದಾಗ ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿರುವ ಇವರಿಗೆ ತಿಂಗಳಿಗೆ 20,000 ಸಂಬಳ ನಿಗದಿ ಸಹ ಮಾಡಿದ್ರು. ಆರಂಭದ 6 ತಿಂಗಳು ಸರಿಯಾಗಿ ಸಂಬಳ ಏನೋ ಬಂದಿದೆ, ಆದರೆ ಬಳಿಕ ಮನಸ್ಸಿಗೆ ಬಂದಾಗ ಸಂಬಳ ನೀಡಿದ್ದಾರೆ. ಹೇಗೋ ತಡವಾದರೂ ಸಂಬಳ ಕೊಡ್ತಾರಲ್ಲ ಬಿಡು ಅಂತ ಇದ್ರೆ ಇದೀಗ ಕಳೆದ 6 ತಿಂಗಳಿಂದ ಸಂಬಳವನ್ನೇ ಕೊಡೋದನ್ನೇ ನಿಲ್ಲಿಸಿದ್ದಾರೆ. ಹೀಗಾಗಿ ಇವರೆಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. 18 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ, 18 ತಿಂಗಳಿಗೆ 12 ತಿಂಗಳು ಮಾತ್ರ ಸ್ಯಾಲ್ರಿ ದುಡ್ಡು ಕೊಟ್ಟಿದ್ದಾರೆ ನಮಗೆ. ಕೇಳಕ್ಕೆ ಹೋದರೆ ಇಲ್ಲ 3 ತಿಂಗಳದೆ ಕೊಡಬೇಕಾಗಿರೋದು, 3 ತಿಂಗಳದೆ ಬ್ಯಾಲೆನ್ಸ್ ಇರೋದು, 6 ತಿಂಗಳು ಬ್ಯಾಲೆನ್ಸ್ ಇಲ್ಲ ಅಂತಲೇ ಹೇಳ್ತಾರೆ. ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ದೀರಿ, ಅದರಲ್ಲಿ ಎಂಟ್ರಿ ಮಾಡಿಸಿರೋದ್ರಲ್ಲಿ ಚೆಕ್ ಮಾಡ್ಕೊಂಡ್ಲಿ, ಇದುವರೆಗೂ ಸಂಬಳ ಇಲ್ಲ. ಇದು PFPCI ಇದೆ ಅಂತ ಹೇಳ್ತಾನೆ ಇದ್ರು, ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ ಇದೆ ಅಂತೇಳಿ. ಈಗ 3 ತಿಂಗಳಿಂದ ನಿಮ್ಗೆ ಯಾರು ಹೇಳಿದ್ರು PFPCI ಇಲ್ಲ, ನಿಮಗೂ ಇಲ್ಲ, ಟೆಕ್ನಿಷಿಯನ್ಗೂ ಇಲ್ಲ. ನಾವು ಮ್ಯಾಮೋಗ್ರಫಿ ಮೇಲೆ ಬಂದಿರೋರು ಸರ್, ಟೆಕ್ನಿಷಿಯನ್ ಮತ್ತು ನಾನು, ಅದರಲ್ಲಿ ಇವಾಗ ನಮ್ಮಿಬ್ಬರಿಗೂ ಇಲ್ಲ, ಎಲ್ರಿಗೂ ಇದೆ PFPCI ನಂಬರ್ಗೂ ಕೊಟ್ಟಿದ್ದಾರೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ನಂಬರ್ಗೂ ಕೊಟ್ಟಿಲ್ಲ. ಇವಾಗ ನಮ್ಮಿಬ್ಬರಿಗೂ ಸಪ್ರೇಟಾಗಿ ಇಲ್ಲ, ನಿಮಗೆ ಎಷ್ಟರಿ ಕೇಳ್ತೀರಾ? ನಾವು ತಿಂಗಳು ಕೇಳ್ತೀರಿ, ಯಾಕೆ ಸರ್ ಇಷ್ಟು ಕಟ್ ಮಾಡ್ತೀರಾ, ಯಾಕೆ ಸರ್ ಇಷ್ಟು ಮಾಡ್ತೀರಿ? ಅದು ಸ್ಲಿಪ್ಪಲ್ಲೇ ಕಟ್ ಮಾಡಿರೋ ಸ್ಲಿಪ್ಪೇ ಇದೆ ನಮ್ಮ ಹತ್ರ, ಅದನ್ನು ತೋರಿಸಿನೂ ಕೇಳಿದ್ರು ಯಾವುದೋ ಒಂದು ಲೆಕ್ಕ ಹೇಳ್ತಾನೆ, ಯಾವುದೋ ಒಂದು ಇದು ಮಾಡ್ತಾರೆ. ಸ್ಟಾಫ್ಗಳಿಗೂ ಅವ್ರ ಸಂಬಳ ಎಷ್ಟು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸ್ಯಾಲ್ರಿಯಲ್ಲಿ GST ಕಟ್ ಮಾಡ್ತಾರೆ. ಯಾವುದೇ ಇದಿಲ್ಲದೆ ನಾವು ಏನು ಇಷ್ಟು ನಮ್ಮ ಸಂಬಳ ಎಷ್ಟು ಅಂತ ಕೇಳಿದ್ರೆ ನಿಮಗಿಷ್ಟು ಸಂಬಳ, ನಿನಗೆ 18% GST ಕಟ್ ಮಾಡ್ತಾ ಇದ್ದೀವಿ. ಸ್ಯಾಲ್ರಿಯಲ್ಲಿ ಯಾವುದೇ ತರಹ GST ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ನಾವೇನು ಯಾವುದಾದ್ರು ತಿಂಗ್ ತಗೊಳ್ತಾ ಇದೀವ? ಕೇಳಿದ್ರೆ ಜಾಸ್ತಿ ಮಾತಾಡಿ, ನಾವೇನಾದ್ರೂ ಕೇಳಿದ್ರೆ ನೀನೇನು ಎಲ್ಲರ ಜೊತೆ ಕೇಳ್ತಾ ಇದ್ದೀವಿ. ಯಾರಿಗೂ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಅಂತಲೂ ಯಾರಿಗೂ ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ಇದು ಕೊಡ್ತಾರೆ ಮತ್ತೆ ಸರ್ ದಬ್ಬಾಳಿಕೆ. ಏನಾದರೂ ಯಾರಾದರೂ ಮಾತಾಡಿದರೆ, ಯಾರಾದರೂ ಗ್ರೂಪ್ ಡಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಯಾರಾದರೂ ಮಾತಾಡಿದರೆ ನೀನೇನು ಮಾತಾಡ್ತೀಯಾ? ಎಲ್ಲರೂ ಏಜೆನ್ಸಿ ಅಂದರೆ ಇಲ್ಲಿವರೆಗೂ ಯಾರು ಏಜೆನ್ಸಿ ನೋಡೇ ಇಲ್ಲ ಸರ್. ಇನ್ನು ಸರ್ಕಾರದಿಂದ ಇವರಿಗೆ 20,000 ಸಂಬಳ ಅಂತ ನಿಗದಿಯಾಗಿದೆ, ಆದರೆ ಇವರನ್ನು ಗುತ್ತಿಗೆ ಪಡೆದವರು ಮನಸ್ಸಿಗೆ ಬಂದಂತೆ ಸಂಬಳ ನೀಡುತ್ತಿರುವ ಆರೋಪ ಕೇಳಿ ಬಂದಿದೆ. ಕೆಲವರಿಗೆ 10,000 ಮತ್ತೆ ಕೆಲವರಿಗೆ 12,000 ಸಂಬಳ ನೀಡುತ್ತಿದ್ದಾರೆ. ಯಾಕೆ ಕಡಿಮೆ ಅಂತ ಕೇಳಿದ್ರೆ GST, PF, ESI ಅಂತ ಕತೆ ಹೇಳ್ತಿದ್ದಾರೆ. ಆದ್ರೀಗ ನಮಗೆ ಈ ಕೆಲಸ ಬೇಡ, ಉಳಿದ ಸಂಬಳ ಹಾಗೂ PF ಹಣ ಕೊಟ್ಬಿಡಿ ಅಂತ ಕೇಳಿದ್ರೆ, ನಿಮಗೆ PF ಇದೆ ಅಂತ ಯಾರು ಹೇಳಿದ್ದು? ನೀಡಬೇಕಾಗಿರುವುದು ಕೇವಲ 3 ತಿಂಗಳ ಸಂಬಳ ಅಂತ ಹೇಳಿ ಕಳಿಸಿದ್ದಾರೆ. ಇನ್ನು ಕಾಯಂ ನೌಕರರು ಮಾಡೋ ಕೆಲಸವನ್ನು ಕೂಡ ಇವರ ಬಳಿಯೇ ಕೆಲಸ ಮಾಡಿಸುತ್ತಿದ್ದು, ಸರ್ಕಾರದಿಂದ ಇವರಿಗಂತಲೇ ಬರುವ ಕೋವಿಡ್ ನಿರ್ವಹಣೆಯ ವಿಶೇಷ ಅನುದಾನವನ್ನು ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ನುಂಗಿ ನೀರು ಕುಡಿದಿರುವ ಆರೋಪ ಸಹ ಕೇಳಿ ಬಂದಿದೆ. ಕೊನೆ ಪಕ್ಷ ಇವರಿಗೆ ಬರುವ ಸಂಬಳ ಆದರೂ ಕೊಡಿಸುವ ಪ್ರಯತ್ನ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಮಾಡ್ತಿಲ್ಲ ಅಂತ ಬೇಸರ ಹೊರ ಹಾಕ್ತಿದ್ದಾರೆ. ನಾವು ಕೋವಿಡ್ಗೆ ಅಂತ 2.5 ವರ್ಷ ಆಯಿತು ಬಂದು, ಆವಾಗಿಂದ ಒಂದು 5-6 ತಿಂಗಳು ಸಂಬಳ ಬಂತಷ್ಟೇ. ಆಮೇಲೆ ಇವಾಗ ಒಂದು 6 ತಿಂಗಳಿಂದ ಸಂಬಳ ನಮಗೆ ಇಲ್ಲ, ಒಂದು ರಜೆನೂ ಅವ್ರು ನಮಗೆ ಕೊಡಲ್ಲ. ನಮ್ಗೆ ಆಗ್ತಾರ ಅನ್ಯಾಯಗಳು ಯಾರನ್ನ ಕೇಳಿದ್ರು ಕೂಡ ಅವರು ನಮಗೆ ಅದಕ್ಕೆ ಸ್ಪಂದಿಸೋದಿಲ್ಲ. ನಮ್ಮ RMO ಸರು ಮತ್ತು GS ಸರು, DS ಸರ್ ಎಲ್ರಿಗೂ ಮನವಿ ಮಾಡಿದ್ವಿ, ಆದರೂ ಅವರು ನಮ್ಮ ಬಿಲ್ಲುಗಳು ಪಾಸ್ ಮಾಡಿಲ್ಲ. ನಾವು ಒಂದು ದಿವಸಕ್ಕೆ 200 ರೂಪಾಯಿ ನಮಗೆ ಬಸ್ ಬೇರೆ ಬೇಕಾಗುತ್ತೆ ಕೆಲಸಕ್ಕೆ ಬರೋಕ್ಕೆ, ಅರ್ಧ ಗಂಟೆ ಲೇಟಾಗಿ ಬಂದರೆ ಆಬ್ಸೆಂಟ್ ಆಗ್ತಾರೆ, ಒಂದು ರಜೆನೂ ಅವ್ರು ನಮ್ಗೆ ನೀಡೋದಿಲ್ಲ. ಜಾಸ್ತಿ ಮಾತಾಡಿದ್ರೆ ನಿಮ್ಮ ಕೆಲಸ ತೆಗೆದು ಬಿಡ್ತೀರಿ ಅಂತಾರೆ, ಆದರೂ ಏನಾದರೂ ಕೆಲಸ ಮಾಡ್ತಾಯಿದ್ವಿ ನಮ್ಗೆ ಸ್ಯಾಲ್ರಿ ಬರುತ್ತಲ್ಲ. ನಾವು ದುಡ್ದಿರತಕ್ಕಂಥ ಸ್ಯಾಲ್ರಿ ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಒಟ್ಟಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಬಂದವರಿಂದ ಮನಸ್ಸಿಗೆ ಬಂದಂತೆ ರಜೆಯೂ ನೀಡದೆ ಕೆಲಸ ಮಾಡಿಸಿಕೊಂಡು ಈಗ ಸಂಬಳ ಸಹ ನೀಡದೆ ಸತಾಯಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಆದಷ್ಟು ಬೇಗ ಸಂಬಂಧಪಟ್ಟವರು ಇವರ ಸಮಸ್ಯೆ ಬಗೆಹರಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ಕೋಲಾರದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.